ನಮಸ್ಕಾರ. ಶ್ರೀ ಎಸ್ ಸಚ್ಚಿದಾನಂದರವರ ಜನಪರ ಕಾರ್ಯಕ್ರಮಗಳು ಶ್ಲಾಘನೀಯ ಮತ್ತು ಅಪಾರ. ಈ ವಿಡಿಯೋ ಅದರ ಒಂದು ಸಣ್ಣ ಭಾಗವನ್ನಷ್ಟೇ ಪ್ರತಿಬಿಂಬಿಸುತ್ತದೆ. ಈ ವಿಡಿಯೋ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಅವರಿಗೆ ನೀಡಿರುವ ಸಣ್ಣ ಕೊಡುಗೆ. ಸಮಯದ ಅಭಾವದಿಂದ ಕೆಲವು ವಿಷಯ ವ್ಯಕ್ತಿಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ಆದರೆ ಈ ಕ್ಷೇತ್ರದ ಪ್ರತಿ ಹಳ್ಳಿ ಮತದಾರ ನಮಗೆ ಅತ್ಯಮೂಲ್ಯ. ನಿಮ್ಮ ಸಚ್ಚಿಯನ್ನು ಹರಿಸಿ ಹಾರೈಸಿ. ಶಾಸಕರು ಅಂತ ಅಂದರೆ ವಿದ್ಯಾವಂತರಾಗಿರಬೇಕು. ದೇವರು ಧರ್ಮದ ಬಗ್ಗೆ ಗೌರವ ಇರಬೇಕು. ಅವರು ಯಾವುದೇ ಕಳಂಕ ರಹಿತವಾದಂತ ಆಪಾದನೆ ಇಲ್ಲದವರಾಗಿರಬೇಕು. ದೊಡ್ಡವರು ಚಿಕ್ಕವರು ಅಂದ್ರೆ ಭಯಭಕ್ತಿಯಿಂದ ಇರಬೇಕು. ಏನಪ್ಪ ಸಚ್ಚಿ, ವಯಸ್ಸು ಸಿಕ್ತು, ದುಡ್ಡು ಇದೆ, ರಾಜಕೀಯ ಯಾಕಪ್ಪ ನಿನಗೆ ಬೇಕು? ನೋಡಿ, ಎಲ್ಲರಿಗೂ ಅವರವರೇ ದಾಟಿಲಿ ಅವರವ್ರದೇ ಆದಂಥ ಪರಿಕಲ್ಪನೆ ಇರುತ್ತೆ. ನನಗೆ ವಿದ್ಯಾರ್ಥಿ ದೆಸೆಯಿಂದನೂ ರಾಜಕೀಯ ಅಂದರೆ ಹೆಚ್ಚು ಆಸಕ್ತಿ. ನಮ್ಮದೇನು ರಾಜಕೀಯ ಹಿನ್ನೆಲೆ ಉಳ್ಳ ಕುಟುಂಬ ಏನಲ್ಲ, ಆದರೂ ಕೂಡ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ತಾತವ್ರ ಹತ್ರ ಎಲ್ಲ ಬಂದು ಮಾತಾಡೋರು, ನೋಡೋರು. ಮತ್ತು ಚುನಾವಣೆಗಳ ಟೈಮಲ್ಲಿ ಸ್ವಲ್ಪ ನಮ್ಮೂರು ಮಟ್ಟದಲ್ಲಿ ಒಂದು ಪಕ್ಷದಲ್ಲಿ ನಮ್ಮ ಮನೆಯವರೇ ಪ್ರಮುಖರಾಗಿದ್ದರು. ಆ ಹಂತದಲ್ಲಿ ನಾನು ಅವ್ರಿಗೆ ಕಾಫಿ ಕೊಡ್ತಾನೋ, ಬಾಳೆಹಣ್ಣು ಕೊಡ್ತಾನೋ, ಇಲ್ಲ ಅವ್ರು ಕೇಳಿದ್ದನ್ನು ಕೊಡ್ತಾ ಅವ್ರ ಜನಗಳ ಮಧ್ಯದಿಂದ ಇರಬೇಕಾದ್ರೂ ಕೂಡ, ಏ ಬಾರಪ್ಪ ಇಲ್ಲಿ ನೀರು ಕೊಡೋನವರು, ಈ ತಟ್ಟೆ ತಗೊಂಡೋಗಿಡೋ ಅನ್ನೋರು, ಅಲ್ಲಿಂದನೂ ಕೂಡ ನನಗೆ ಹೆಚ್ಚು ಆಸಕ್ತಿ. ಓದಿನ ದೆಸೆಯಲ್ಲಿ ಇದ್ದಾಗಲೂ ಕೂಡ ನನಗೆ ರಾಜಕೀಯ ಅಂತಂದರೆ ಒಂಥರ ವಿಶೇಷವಾದಂಥ ಕಾಳಜಿ. ಆ ವಿಚಾರವಾಗಿ ನಾನು ರಾಜಕೀಯನೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಒಂಥರ, ಈ ನಮ್ಮ ವಯಸ್ಸಿನ ಹುಡುಗರುಗಳಿಗೆಲ್ಲ ಓದಬೇಕಾದ್ರೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಚಾರ್ಟೆಡ್ ಅಕೌಂಟ್ ಆಗಬೇಕು, ಏನೇನೋ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಇದ್ದರೆ ನನಗೆ, ನಾನು ಎಲ್ಲರಿಗೂ ಹೇಳ್ತಿದ್ದೆ ನಾನು ರಾಜಕೀಯದಲ್ಲಿ ಏನಾದರೂ ಸಾಧಿಸಬೇಕು ಅಂತ. ನಾನು ಪಿ ಯು ಸಿಲಿ ಇರಬೇಕಾದ್ರೆ ನಾನು ಮಾತಾಡ್ತಿದ್ದದ್ದು ನಮ್ಮ ಕ್ಷೇತ್ರದ ವಿಚಾರ, ನಮ್ಮ ಕ್ಷೇತ್ರದಲ್ಲಿ ಏನೇನು ಜ್ವಲಂತ ಸಮಸ್ಯೆಗಳಿವೆ ಮತ್ತು ನಾವೇನೇನು ಮಾಡ್ಬೋದು. ರಾಜಕಾರಣವನ್ನು ಭಾಳ ಇಷ್ಟಪಟ್ಟು ಪ್ರೀತಿಪಟ್ಟು ಮಾಡಿದ್ರೆ ಹೇಗಿರುತ್ತೆ, ಒಂದು ಕ್ಷೇತ್ರನ ನಾವು ಹೇಗೆ ಮುಂದೆ ತರ್ಬೋದು ಅನ್ನೋ ಆಸೆಗಳೇ ದಿನೇ ದಿನೇ ಹೆಚ್ಚುತ್ತಾ ಹೋಯಿತು. ನಮ್ಮ ಸಚಿವ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ ನಾವು ಅವ್ರನ್ನ ವಿದ್ಯಾರ್ಥಿ ಜೀವನದಿಂದಲೂ ನೋಡ್ತಾ ಇದ್ದೀವಿ, ಅವರು ಕಾಲೇಜು ಮಟ್ಟದಿಂದಲೂ ಸಹ ಅವರು ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ. ಸಾಮಾನ್ಯವಾಗಿ
ಕಾಲೇಜಲ್ಲಿದ್ದಾಗ ಹುಡುಗರುಗಳಿಗೆ ಬೇರೆ ಬೇರೆದೇ ಕನಸುಗಳು ಬಿದ್ದರೆ ನಮ್ಮ ಕನಸುಗಳೆಲ್ಲ ಬರೀ ತಾಲೂಕು ಆಫೀಸು, ಡಿ ಸಿ ಆಫೀಸು, ವಿಧಾನಸೌಧ ಈ ಥರದ್ದೇ ಬೀಳ್ತಾ ಹೋಗ್ತಿತ್ತು ನಮಗೆ. ಸಚಿವರೇ, ಶ್ರೀರಂಗಪಟ್ಟಣ ಕ್ಷೇತ್ರ ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿದೆ, ನೀವು ಎಮ್ ಎಲ್ ಎ ಗೆದ್ದು ಬಂದರೆ ಏನೇನು ಕೆಲಸ ಮಾಡಿಕೊಡ್ತೀರಿ? ಕೆ ಆರ್ ಎಸ್ ಬೃಂದಾವನ ಇದಕ್ಕೆಲ್ಲ 70-80 ಇಸ್ವಿಲಿ 90 ಇಸ್ವಿವರೆಗೂ ಪ್ರಪಂಚದಾದ್ಯಂತ ಹನಿಮೂನ್ ಕಪಲ್ಸ್ಗಳು ಅಲ್ಲಿಗೆ ಬರ್ತಾಯಿದ್ರು ಮತ್ತು ಒಂದು ಪ್ರೇಕ್ಷಣೀಯ ಸ್ಥಳ ಆಗಿತ್ತು. ಈಗೇನಾಗಿದೆ, ಎಲ್ಲ ಪ್ರಪಂಚದಲ್ಲಿ ಭಾಳಷ್ಟು ಸ್ಪರ್ಧಾತ್ಮಕ ಇರೋದ್ರಿಂದ, ಸ್ಪರ್ಧೆಗಳಿರೋದ್ರಿಂದ ಬೇರೆ ಬೇರೆ ಥರದ್ದಿದೆ. ಈಗ ಅಲ್ಲಿ ಒಂದು 50 ರೂಪಾಯಿನೋ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೋಗೋರಿಗೆ ಅಲ್ಲೇನೂ ಸಿಗ್ತಾ ಇಲ್ಲ. ಅದೇ ಸಣ್ಣ ಸಣ್ಣ ಕಾರಂಜಿಗಳು, ಅದೇ ಒಂದು ನಮ್ಮ ಒಂದಷ್ಟು ಲಾನ್ಗಳು ಅದು ಇದು. ನಮ್ಮ KRSನಲ್ಲಿರ್ತಕ್ಕಂಥ ಬೃಂದಾವನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸಿದ್ರೆ, ಇವತ್ತೆಲ್ಲ ಭಾಳಷ್ಟು ಈಗ ಸಿಂಗಾಪುರದಲ್ಲಿರ್ತಕ್ಕಂಥ ಸಂತೋಷ ಐಲ್ಯಾಂಡ್ ಇರ್ಬೋದು, ಡಿಸ್ನಿ ವರ್ಲ್ಡ್ ಇರ್ಬೋದು, ಆ ಮಟ್ಟಕ್ಕೇರಿದ್ರೆ ಅಲ್ಲಿಗೆ ಬರ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆನೂ ಹೆಚ್ಚಾಗುತ್ತೆ, ಮತ್ತು ನಮ್ಮ ಆ ಭಾಗದ ಜನಕ್ಕೆ ಕೆಲಸ ಕಾರ್ಯಗಳು ಜಾಸ್ತಿ ಸಿಗ್ತದೆ, ಮತ್ತು ಒಳ್ಳೆ 5-star ಹೋಟ್ಲುಗಳು ಬರುತ್ತೆ, ಮತ್ತು ಒಂದಷ್ಟು ಅವ್ರಿಗೆ ಕೆಲಸಗಳು ಸಿಗುತ್ತೆ, ಮತ್ತು ಟೂರಿಸಮ್ ಡೆವಲಪ್ಮೆಂಟ್ ಆಗುತ್ತೆ, ಅದರಿಂದನೂ ನಮ್ಮ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ. ಕನಿಷ್ಠ ದಿನಕ್ಕೆ 1-1.5 ಲಕ್ಷ ಜನ ಹೋದರೆ ಅವರೇನು ಅಲ್ಲಿ ಖರ್ಚು ಮಾಡ್ತಾರೆ, ಆದಷ್ಟು ಖರ್ಚಿನಲ್ಲಿ ಒಂದಷ್ಟು ಭಾಗ ನಮ್ಮದೇ ಆದಂಥ ಜನಕ್ಕೆ ಲಾಭದಾಯಕವಾಗಿ ವರಮಾನವಾಗಿ ಅವ್ರಿಗೆ ಸಿಗುತ್ತೆ. ನೀವು ಗೆದ್ದು ಬಂದರೆ ರೈತರಿಗೆ ಏನು ಅನುಕೂಲ ಮಾಡಿಕೊಡ್ತೀರಾ? ರೈತರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಮತ್ತು ಮಾರುಕಟ್ಟೆಯ ಕೊರತೆ ಇದೆ. ಉದಾಹರಣೆಗೆ, ಕಳೆದ 3 ವರ್ಷಗಳಿಂದ ಕಾಲಕ್ಕೆ ಮಳೆ ಆಗದೆ ನಮ್ಮ ಕೃಷ್ಣಸಾಗರ ಅಣೆಕಟ್ಟು ಬರ್ತೀನೇ ಆಗಲಿಲ್ಲ. ಸೊ 3 ವರ್ಷದಿಂದ ರೈತರಿಗೆ ಕೆಲಸನೇ ಇಲ್ಲ. ಈ ಥರದ್ದಾದಾಗ ಅವ್ರೇನು ಮಾಡ್ಬೋದು? ಕೃಷಿ ಜೊತೆಗೆ ಪಶುಸಂಗೋಪನೆ ಇರ್ಬೋದು, ಗುಡಿ ಕೈಗಾರಿಕೆಗಳಿರ್ಬೋದು, ಜೊತೆ ಜೊತೆಗೆ ತರಕಾರಿಗಳನ್ನು ಬೆಳೆಯುವಂಥದ್ದಿರ್ಬೋದು. ಈಗ ಭಾಳಷ್ಟು ಬೇಸಾಯ ಪದ್ಧತಿಗಳು ಬೇರೆ ಆಗಿದೆ, ಮತ್ತು ನಮ್ಮ ರೈತರು ಕೂಡ ಎಚ್ಚೆತ್ಕೋಬೇಕು. ನೀರನ್ನು ಭಾಳಷ್ಟು ಸಾಕಷ್ಟು ಪೋಲ್ ಮಾಡ್ತಾರೆ, ಅದನ್ನು ಹೇಳಲಿಕ್ಕೆ ಯಾವ ರಾಜಕಾರಣಿಗಳಿಗೂ ಧೈರ್ಯ ಇಲ್ಲ. ನಾನು ಮುಂದುವರೆದು ನನ್ನ ರೈತ ಕುಲಬಾಂಧವರಲ್ಲಿ ಏನು ಹೇಳೋದು ಅಂತಂದರೆ, ನೀವು ಹನಿ ನೀರಾವರಿ ಪದ್ಧತಿಗೆ ನೀವು ಏನಂತಾರೆ ಪರಿವರ್ತನೆ ಆಗಬೇಕು. ಹೆಚ್ಚು ಹೆಚ್ಚು ಈಗ ಉದಾಹರಣೆಗೆ ಕಬ್ಬನ್ನು ನೀವು ಹನಿ ನೀರಾವರಿಯಲ್ಲಿ ಬೆಳೆದದ್ದೇ ಆದರೆ ಇಳುವರಿ ಜಾಸ್ತಿ ಬರುತ್ತೆ, ಮಧ್ಯ ತರಕಾರಿ ಬೆಳೆಗಳನ್ನೆಲ್ಲ ನೀವು ಬೆಳಿಬೋದು. ಆ ನಿಟ್ಟಿನಲ್ಲಿ ಕೃಷಿ ತಜ್ಞರ ಜೊತೆಗೂಡಿ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಮತ್ತು ಅವರು ಬೆಳೆದಂಥ ಬೆಳೆಗೆ ಒಳ್ಳೆ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡುವಂಥದ್ದು, ಮತ್ತು ಪ್ರಾಂತೀಯವಾರು ಈಗ ಬೆಳೆದ್ರೆ ಎಲ್ಲ ಒಂದೇ ಸರಿ ಭತ್ತವನ್ನು ಬೆಳೀತಾರೆ, ಬೆಳೆದ್ಬಿಟ್ರೆಲ್ಲ ಒಂದು ಸರಿ ಕಬ್ಬು ಬೆಳೀತಾರೆ, ಅದನ್ನು ಮಾಡ್ದೇ ಪ್ರಾಂತ್ಯವಾರು ಈಗ ಒಂದು ಪ್ರಾಂತ್ಯದಲ್ಲಿ ಕಬ್ಬು ಬೆಳಿಬೇಕು, ಒಂದು ಪ್ರಾಂತ್ಯದಲ್ಲಿ ಭತ್ತ ಬೆಳಿಬೇಕು, ಒಂದು ಪ್ರಾಂತ್ಯದಲ್ಲಿ ರಾಗಿ ಬೆಳಿಬೇಕು, ಈ ಥರದ್ರಲ್ಲಿ ಸರ್ಕಾರ ಕೂಡ ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಭಾಳ ಅತ್ಯವಕಾಶವಾಗಿದೆ. ಓದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಹೆಣ್ಮಕ್ಳಿಗೆ ಏನು ಸಹಾಯ ಮಾಡ್ತೀರಾ? ಅವ್ರಿಗೆ ಬೇಸಿಕ್ ಆಗಿ ಒಳ್ಳೆ ಎಜುಕೇಷನ್ ಸಿಗಬೇಕು. ನಾನು ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ನಮ್ಮ ತಾಲೂಕಿನಾದ್ಯಂತ ಅಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಈಗ ಹೆಣ್ಮಕ್ಳುಗಳಿಗೆ ಅಲ್ಲಿ ಶೌಚಾಲಯದ ಕೊರತೆ ಇದೆ, ಮತ್ತು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸ್ಟ್ರೆಂತು ಕೂಡ ಭಾಳ ಕಮ್ಮಿ ಇದೆ. ಅದ್ರ ಜೊತೆಗೆ ಸ್ಟ್ರೆಂತ್ ಇರೋ ಕಡೆ ಶಿಕ್ಷಕರ ಕೊರತೆ ಇದೆ, ಅದನ್ನು ಗಮನಿಸಿದ್ದೀನಿ. ಎಷ್ಟೋ ಶಾಲೆಗಳಲ್ಲಿ ಕೊಠಡಿಗಳ ಕೊರತೆ ಇದೆ. ಸೊ ಸರ್ಕಾರ ಮೊದಲು ವಿದ್ಯಾರ್ಥಿಗಳಿಗೆ ಎಜುಕೇಷನ್, ವಿದ್ಯೆ ಕೊಡೋದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು, ಮತ್ತು ಏನು ಖಾಲಿ ಇರ್ತಕ್ಕಂಥ ಶಿಕ್ಷಕರುಗಳ ಹುದ್ದೆಯನ್ನು ಭರ್ತಿ ಮಾಡಬೇಕು. ಜೊತೆ ಜೊತೆಗೆ ಅಟ್ಲೀಸ್ಟ್ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರ ಮಕ್ಕಳಾದರೂ ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ಒಂದು ಮಸೂದೆ ಏನಾದರೂ ಬಿಲ್ ಪಾಸ್ ಆಗದೇ ಆದರೆ ಹೆಚ್ಚೆಚ್ಚಿನ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಅನ್ನೋದು ನನ್ನೊಂದು ಆಶಾಭಾವನೆ. ಸಚಿವಣ್ಣ, ನಿಮ್ಮ ಅಭಿಮಾನಿ ಹಾಗೂ ಹಿತೈಷಿಯಾಗಿ ನೀವೇನೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಅದನ್ನು ನಾವು ನೋಡಿದ್ದೀವಿ, ಅದನ್ನು ಜನಗಳಿಗೂ ಸ್ವಲ್ಪ ತಿಳಿಸಿಯಣ. ಕುಳ್ಳೇಗೌಡ, ದೇವನಹಳ್ಳಿ. ಕಬ್ಬು ಬೆಳೆದಿದ್ವ, ಕಬ್ಬು ಬೆಳೆದಿದ್ದರಿಂದ ನನಗೆ ಬೆಂಬಲ ಬೆಲೆ ಸಿಕ್ಕದೇನೆ. ನನಗೆ ಒಂಥರ ಬೇಸರ ಆಗಿ ಬೆಂಕಿ ಇಟ್ಟು ನಾಶ ಮಾಡಲು ಅಂತ ಹೋಗಿದೆ. ಅಷ್ಟರಲ್ಲಿ ಇಂಡುವಾಳ್ಸು ಸಸಿ ಅನ್ನೋರು ಬಂದು ಕಷ್ಟ ಸುಖ ಈ ಥರ ಮಾಡಿಕೋಬೇಡಪ್ಪ, ಈ ಥರ ಮುಟ್ಟಕೋಬೇಡ, ಮುಂದೆ ಆಯ್ತದೆ ನಿನಗೆ ಎಲ್ಲ ತೊಂದರೆ ಮಾಡ್ಕೋಬೇಡ, ಆಯಿತು ಇದು ಮಾಡೋದಾಯ್ತು ಅಂದ್ಬಿಟ್ಟು ಹೇಳ್ಬಿಟ್ಟು
ಒಂದಷ್ಟು ಧನ ಸಹಾಯ ಕೊಟ್ಬಿಟ್ಟು ಹೋದ್ರಿ ಮೇಡಮ್. ಸಚಿವಾಲಯ ಇಲ್ಲದಿದ್ರೆ ನಾವು ಬೇಜಾರು ಮಾಡ್ಕೊಂಡು ಇಲ್ಲಾಂದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಂಭವ ಬಂದಿತ್ತು. ಸಚಿವಾಲಯದಿಂದ ಇವತ್ತು ನಾನು ಜೀವಂತ ಆಗಿದ್ದೀನಿ, ಅವ್ರಿಗೆ ಒಳ್ಳೆಯದಾಗಲಿ. ಇಂಡೋ ಗ್ರಾಮದ ಯುವ ನಾಯಕರಾದ ಸಜ್ಜನಂದ್ ಅವರು ನಮ್ಮ ಕೊತ್ತತಿ ಗ್ರಾಮಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿದ್ದಾರೆ. ತಂದೆ ತಾಯಿ ಇಲ್ಲದ ಮಕ್ಕಳು ಕೂಡ ಅವರು ಧನ ಸಹಾಯ ಮಾಡಿದ್ದಾರೆ. ಸಚಿವರು ತುಂಬ ಕಡೆ ತೆಂಗಿನ ಸಸಿ, ತೆಗು ಸಸಿ ತುಂಬ ಜನಕ್ಕೆ ರೈತರಿಗೆ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದು ಬೇವನಹಳ್ಳಿ ಸಮುದಾಯ ಭವನ. ಈ ಸಚ್ಚಿದಾನಂದ ಅವರು ಈ ಸಮುದಾಯಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ದೇವರು ಆರೋಗ್ಯ ಆಯುಷ ಮತ್ತು ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನೊಂದು 20 ವರ್ಷದಿಂದ ರಾಜಕೀಯ ನೋಡ್ತಾ ಇದ್ದೀನಿ. ಸಚಿವರು ನನಗೆ 10 ವರ್ಷದಿಂದ ತುಂಬ ಆತ್ಮೀಯರಾದರು. ಏನಕ್ಕೆ ಅಂದರೆ ಅವರು ಸಾಮಾಜಿಕ ಕಳಕಳಿ, ಹಳ್ಳಿ ಜನರ ಕಷ್ಟ ಸುಖಗಳು ಸ್ಪಂದಿಸುವಂಥದ್ದು ನನಗೆ ತುಂಬ ಇಷ್ಟ ಆಯಿತು. ಅವ್ರ ಮನೆ ಹತ್ರ ಯಾರೇ ಬಂದರೂ ಕೂಡ ಕೈ ಚಾಚಿ ಅವ್ರಿಗೆ ಸಹಾಯ ಮಾಡಿ ಮಾಡುವಂಥದ್ದು ನನಗೆ ತುಂಬ ಇಷ್ಟ ಆಯಿತು. ಇಂಥ ಒಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅಂತನೋದು ನನ್ನ ಮನೋಭಾವನೆ. ಸಚ್ಚಿದಾನಂದರು ನಮ್ಮ ಶಾಲೆ ಮಕ್ಕಳಿಗೆ ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದಾರೆ. ಅದರಿಂದ ಮಕ್ಕಳಿಗೂ ಕೂಡ ತುಂಬ ಅನುಕೂಲ ಆಗಿದೆ. ಗೌರ್ಮೆಂಟ್ ಶಾಲೆಯಲ್ಲಿ ಬಡ ಮಕ್ಕಳು ಬರ್ತಾ ಇರೋದ್ರಿಂದ ಮಕ್ಕಳು ಕೂಡ ಅದನ್ನ ಪ್ರಯೋಜನ ಪಡ್ಕೊಂಡಿದ್ದಾರೆ. SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ ಸಚ್ಚಿದಾನಂದ ಅವರು ಕ್ಯಾಸ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸಚ್ಚಿ ಅಂಕಲ್ಲು ನನ್ನ ಸ್ಕಾಲರ್ಶಿಪ್ ಕೊಟ್ಟರು. ಸಚ್ಚಿ ಅಂಕಲ್ಲು ಫೀಸ್ ಕಟ್ಕೊಡಕ್ಕೆ ಸಹಾಯ ಮಾಡಿದ್ರು. ಸಚ್ಚಿದಾನಂದ ಅವರು ನೀಡಿರ್ತಕ್ಕಂಥ ಧನ ಸಹಾಯದಿಂದ ನಮ್ಮ ಕಂಪ್ಯೂಟರ್ ಕೊಠಡಿ ಆಧುನೀಕರಣಗೊಂಡು ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ತುಂಬ ಸಹಕಾರಿಯಾಗಿದೆ. ಹಾಗೂ ಇದರ ಮೂಲಕ ನಮ್ಮ ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳು ಹೊರದೇಶದಲ್ಲೂ ಸಹ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಆದ್ದರಿಂದ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಸಚ್ಚಿದಾನಂದ ಅವರೇ, ಏನಕ್ಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ನಾಯಕರಾಗಿ ನಾವು ಬೇಕು ಅಂತೆಲ್ಲ ಆಸೆ ಪಡ್ತಾ ಇದ್ದೀವಿ ಅಂದರೆ, ಅವರು ಯುವಕರಿದ್ದಾರೆ, ಅವರ ವಿಷನ್ ಒಂದು ಒಳ್ಳೆ ಮಟ್ಟದಲ್ಲಿದೆ. ಸುಮಾರು ನಾನು ತಿಳಿದ ಮಟ್ಟಿಗೆ ಒಂದು 20-25% ಜನ ಹೆಣ್ಮಕ್ಳು ಅವ್ರ ಮನೇನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಉಪಕಸಬುಗಳು ಮನೆಯಲ್ಲೇ ಏನೇನಾದರೂ ಮಾಡ್ಬೋದು. ಸರ್ಕಾರ ಹಲವಾರು ಯೋಜನೆಗಳನ್ನು ಸ್ತ್ರೀಯರಿಗೆ ರೂಪಿಸಿದೆ. ಆ ಹಂತದಲ್ಲಿ ಅವ್ರಿಗೆ ಅರಿವು ಮೂಡಿಸೋದ್ರ ಜೊತೆಗೆ ಮನೆಯಲ್ಲೇ ಕೂತ್ಕೊಂಡು 1 ಅವರ್ 2 ಅವರ್ ಕೆಲಸ ಮಾಡುವಂಥ ಒಂದು ಯೋಜನೆ ಸಿದ್ಧಪಡಿಸಿದ್ದೀನಿ. ಉದಾಹರಣೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಸಿದ್ಧು ಉಡುಪುಗಳ ಕಾರ್ಖಾನೆಗಳ ಮಾಲೀಕರನ್ನ ಹಲವಾರು ಜನನ ನಾನು ಸಂಪರ್ಕಿಸಿದ್ದೀನಿ. ಸಚ್ಚಿದಾನಂದ ಅವರು ನಮಗೆ ಉಚಿತವಾಗಿ ಹೊಲಿಗೆ ತರಬೇತಿ ಕೇಂದ್ರನ ನೀಡಿದ್ದಾರೆ. ಇದೇ ರೀತಿ ನಮ್ಮ ಸಚ್ಚಿದಾನಂದ ಅವರು ಹೆಣ್ಮಕ್ಳಿಗೆ ಮುಂದೆ ಬರಲಿ ಅಂತ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ, ಅಡುಗೆ ಮನೆಗೆ ಮೀಸಲಾಗಿರಬೇಡಿ. ಎಲ್ಲ ಹೆಣ್ಮಕ್ಳು ನಿಮಗೆ ಹಣಗಳನ್ನು ಬೇರೆ ಹತ್ರ ಕೈ ಚಾಚದೆ ನೀವೇ ಹೊಲಿಗೆ ಯಂತ್ರದೆಲ್ಲ ತರಬೇತಿ ಕಲಿತು ನೀವೇ ಸ್ವಾವಲಂಬಿಗಳಾಗಿ. ನಮ್ಮ ಯಜಮಾನರು ರೈತರ ಆತ್ಮಹತ್ಯೆ ತೀರೋರು ತುಂಬ ಸಾಲ ಇತ್ತು, ಸಾಲ ತೀರಿಸ್ಲಾರ್ದೇ ತೀರ್ಕೊಂಡ್ರು. ಭಾರಿ ದುಃಖದಲ್ಲಿದ್ವಿ. ಇಬ್ಬರು ಮಕ್ಕಳಿದ್ದಾರೆ, ಮಕ್ಕಳು ಸಾಕಬೇಕು, ಜೀವನ ಕಷ್ಟ ಐತೆ ನಮಗೂ. ವಯಸ್ಸಾದ ಅತ್ತೆ ಅವರೇ ಮನೆಯಲ್ಲಿ, ಇವರೆಲ್ಲ ಜೀವನ ಸಾಗಿಸ್ಬೇಕಂದ್ರೆ ಈಗ ದುಡಿ ಕೈ ನಾನು ಒಬ್ಬಳೇ ಇರೋದು, ನಾನೇ ಗೇದು ಎಲ್ಲರೂ ಈಗ ಮಕ್ಕಳನ್ನ ಅತ್ತೆನ ಎಲ್ಲರೂ ನೋಡ್ಕೋಬೇಕು. ಸಚ್ಚಿದಾನಂದ ಅಂತವ್ರು ಬಂದು ಅಣ್ಣವ್ರು ಬಂದು ನಮ್ಗೆ ಹೆಂಗೋ ಅಷ್ಟೇ ಸಹಾಯ ಮಾಡಿ ಹೆಲ್ಪ್ ಮಾಡೋರೆ ಅವರು. ನಮಗೆ ನಮ್ಮ ಥರ ಯಾರಿಗೂ ಆಗಬಾರ್ದು. ಸಚ್ಚಿದಾನಂದನಂತವ್ರು ಮುಂದೆ ನಿಂತು ನಮ್ಮಂಥ ರೈತರಿಗೆ ಹೆಲ್ಪ್ ಮಾಡಿ ಯಾರೂ ಮುಂದೆ ಇಂಥ ಕಷ್ಟಕ್ಕೆ ಸಿಲುಕ್ದಂಗೆ ನೋಡ್ಕೋಬೇಕು. ಈಗ ನಮ್ಮ ನೋವು ಬೇರೆಯವ್ರಿಗೆ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊತೀನಿ. ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ದೃಢ ನಿರ್ಧಾರಕ್ಕೆ ಒಳಗಾಗಬಾರ್ದು. ಯಾಕೆಂದರೆ ಜೀವ ಬಾಲ ಅತ್ಯಮೂಲ್ಯವಾದದ್ದು. ನಿಮ್ಮನ್ನು ನಂಬ್ಕೊಂಡು ಹಲವಾರು ಜನ ಕುಟುಂಬದಲ್ಲಿ ವಾಸ ಇರ್ತಾರೆ. ಅಂಥದ್ದೇನಾದರೂ ಆದರೆ ನಾನು ಎಲ್ಲರಿಗೂ ರೀಚ್ ಆಗ್ತೀನಿ ಅಂತಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಯಾರಿಗೂ ಅಂತ ಕಷ್ಟ ಇದ್ದದ್ದಿಂದಲ್ಲಿ ನನ್ನನ್ನು ಸಂಪರ್ಕಿಸಿ ನಾನು ಕೈಲಾದ ಮಷ್ಟಕ್ಕೆ ಸಹಾಯ ಮಾಡ್ತೀನಿ. ರೈತರಿಗೆ ಧೈರ್ಯ ತುಂಬುವಂಥ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಅವ್ರಿಗೆ ಮಾನಸಿಕವಾಗಿ ದುರ್ಬಲರಿರ್ತಾರೆ ಅವ್ರನ್ನ ಆ ಧೈರ್ಯ ತರುವಂಥ ಕೆಲಸವನ್ನು ಸರ್ಕಾರ ಮತ್ತು ನಾವುಗಳು ಸಮಾಜದ ಮುಂಚೂಣಿಲಿರ್ತಕ್ಕಂಥವ್ರು ಮಾಡಬೇಕು ಅನ್ನೋದೇ ನನ್ನೊಂದು ಆಸೆ. ಅದನ್ನು ಮಾಡುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೇವೆ. ರೈತರಿಗಾಗಿ ಇದುವರೆಗೂ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲದೇ ಆದರೂ ಕೂಡ ಸರ್ಕಾರದ ಹತ್ರ ಹೋರಾಟವನ್ನು ಮಾಡಿ ಅನೇಕ ಕೆನಾಲ್ಗಳನ್ನ ಮತ್ತು ಅಣೆಕಟ್ಟುಗಳನ್ನ ಅಭಿವೃದ್ಧಿ ಮಾಡೋದು, ದುರಸ್ತಿ ಮಾಡೋದು, ಈ ಕಾಮಗಾರಿಗಳನ್ನೆಲ್ಲ ಮಾಡ್ಕೊಬಂದಿದ್ದಾರೆ. ಜೊತೆಗೆ ಯುವಕರುಗಳಿಗೆ ಅವರಿಗೆ ಲೈಸೆನ್ಸ್ ಕೊಡಿಸೋದು, ಅವರೆಲ್ಲ ಸಂಘಟಿತರಾಗಿ ಮಾಡಿ ಅವರು ಒಂದು ಉದ್ಯೋಗದಲ್ಲಿ ತೊಡಸ್ಕೊಂಡು ಅವರ ಒಂದು ಸಂಸಾರದಲ್ಲಿ ಮಾಡೋದು, ಈ ಥರದಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸಚಿವರು ನಾವು ಓದ್ಬಿಟ್ಟು ಕೆಲಸ ಇಲ್ಲದೆ ಓಡಾಡ್ಕೊಂಡು ಇರ್ಬೇಕಾದ್ರೆ ನಮ್ಮನ್ನ ಕರೆದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಟೋಟಲ್ ಒಂದು 10-15 ಜನಕ್ಕೆ ಮಾಡಿಸ್ಕೊಟ್ಟಿದ್ದಾರೆ ಡ್ರೈವಿಂಗ್ದು. ನಮ್ಮ ಸಚಿವಣ್ಣ ಅವರಿಂದ ನಮ್ಮಂಥ ಯುವಕರಿಗೆ ಇನ್ನೂ ಕೆಲಸ ಸಿಗಲಿ. ಯುವಕರು ಪ್ರತಿ ಹಳ್ಳಿಗೆ ಹೋದಾಗಲೂ ಭಾಳ ನೋವಾಗುತ್ತೆ. ನನ್ನ ವಯಸ್ಸಿನ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನನ್ನ ಸಹೋದರ ಸಹೋದರಿಯರು ಭಾಳ ನಿರುದ್ಯೋಗದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕನಿಷ್ಠ 4,000 ಉದ್ಯೋಗ ಕೊಡುವಂಥ 2 ಫ್ಯಾಕ್ಟ್ರಿಗಳನ್ನು
ನಮ್ಮ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ನಾವು ತರಲಿಲ್ಲ ಅಂತಾದರೆ ಭಾಳ ನಿರುದ್ಯೋಗದ ಸಮಸ್ಯೆ ಭಾಳ ತಾಂಡವಾಡುತ್ತೆ. ನಿರುದ್ಯೋಗಿಗಳಿದ್ದಾಗ ಅತಿ ಹೆಚ್ಚು ಬೇರೆ ಬೇರೆ ಥರ ದಾರಿಗಳಿಗೆ ಅವರು ಚಟಗಳಿಗೆ ಬಲಿಯಾಗ್ತಾರೆ. ಯಾವುದಾದ್ರೂ ಒಂದು ಮೈಸೂರಿಗೆ ನಿಯರೆಸ್ಟ್ ನಮ್ಮ ಬೆಳಗೊಳ ಹೋಬಳಿ ಇರ್ಬೋದು ಅಥವಾ ನಮ್ಮ ಕಸ್ಬಾ ಹೋಬಳಿ ಇರ್ಬೋದು, ಅಲ್ಗೊಂದು ಐ ಟಿ ಹಬ್ ಅಂತ ತರದೇ ಆದರೆ ಭಾಳಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ನಮ್ಮದು 4 ಹಸು ಒಂದೇ ದಿವಸ ತೀರೋಗ್ಬಿಡ್ತು. ಸಚಿವಣ್ಣವರು ಒಂದು ಹೊಸ ಕೊಟ್ಟರು, ನಮಗೆ ತುಂಬ ಉಪಕಾರ ಆಯಿತು. ಅವರು ನಾಯಕರಾಗಬೇಕಂದ್ಬಿಟ್ಟು ಭಾರಿ ಇಷ್ಟ ನಮಗೆ. ಮನೆ ಕಟ್ತಾ ಇದೆ, ಅರ್ಧಕ್ಕೆ ನಿಂತೋಗಿತ್ತು. ನಾನು ಸಚಿವರ ತಕ್ಕ ಸಹಾಯಕ್ಕೆ ಬಂದೆ, ಅರ್ಧಕ್ಕೆ ನಿಂತೋಗಿದ್ದಕ್ಕೆ ಸಿಮೆಂಟ್ ಮೂಟೆ ತಕ್ಕೊಟ್ಟು ಹಂಗೂ ಮಾಡೋಕ್ಕಾಗಲಿಲ್ಲ, ಇನ್ನಷ್ಟು ದುಡ್ಡು ಕೊಟ್ಟು ಕೆಲಸ ಶುರು ಮಾಡಪ್ಪ ನೀನು ಅಂದ್ಬಿಟ್ಟು ಕೊಟ್ಟು ಸಹಾಯ ಮಾಡಿ ಆಯ್ತಪ್ಪ ಮಾಡ್ತಾಯಿದೆಯೇನೋ ಅಂತ ಕೇಳಿದ್ರು. ನನಗೆ ಭಾಳ ಹೆಲ್ಪ್ ಮಾಡಿಕೊಟ್ರು. ನಮ್ಮೂರು ಹುಡುಗ ಸಚಿವರು ಆದರೆ ಏನಪ್ಪ ಜನಗಳಿಗೆ ಯಾರೇ ಹೋಲಿ ಹೋಲಿ ಮನೆಗೆ ಬಾಗಿಲು ತಟ್ಟದ ತಕ್ಷಣ ಎದ್ದು ನಿಮ್ಮ ಕಷ್ಟ ಸುಖ ಏನು ಅಂತ ಎಲ್ಲ ವಿಚಾರಿಸ್ತಾರೆ. ಅದು ಅಲ್ಲದೆ ನಮ್ಮಲ್ಲಿ ಇರತಕ್ಕಂಥವ್ರು ಒಬ್ಬಂದು ಅಧಿಕಾರ ಇಲ್ಲದೆ ಯಾರು ಸಹಕಾರ ಇಲ್ಲದೆ ಜನಗಳಿಗೆ ಸಾಕಷ್ಟು ಹೆಲ್ಪ್ ಮಾಡ್ತಾವ್ರು. ಇವತ್ತು ಒಂದು ಸ್ಕೂಲ್ ಇರ್ಬೋದು, ಒಂದು ಸಂಸ್ಥೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಪ್ರತಿಯೊಂದಕ್ಕೂ ಅವರು ಅಣಸಹಾಯನ ಅಷ್ಟೇ ಮಾಡ್ತಾವ್ರೆ. ನಮ್ಮ ಬೇವನಹಳ್ಳಿ ಗ್ರಾಮದ ಕಾಳಮ್ಮನ ದೇವಸ್ಥಾನದ ಕಟ್ಟಡದ ಸಹಾಯಾರ್ಥಕ್ಕಾಗಿ ಶ್ರೀ ಸಚ್ಚಿದಾನಂದ ಅವರು 25,000 ರೂಪಾಯಿನ ಸಹಾಯಾರ್ಥವಾಗಿ ಕೊಟ್ಟಿದ್ದಾರೆ. ಸಚ್ಚಿದಾನಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಪಟ್ಟಣ ತಾಲೂಕಿನ ಮುಸ್ಲಿಂ ಬಾಂಧವರಿಗೆ ಸಚ್ಚಿದಾನಂದ ಅವರು ಇಫ್ತಾರ್ ಕೂಟ ಮಾಡಿಸಿದ್ರು. 2,000-3,000 ಜನಕ್ಕೆ ಇಫ್ತಾರ್ ಕೂಟ ಮಾಡಿಬಿಟ್ಟು ಆಮೇಲೆ ಕೆ ಆರ್ ಎಸ್ ಮಸೀದಿಗೆ ಆರ್ ಸಿ ಸಿಗೆ ನಮ್ಗೆ 50 ಮೂಟೆ ಸಿಮೆಂಟ್ ಕೊಟ್ಟಿದ್ದಾರೆ. ಆ ಜಾತಿ ಈ ಜಾತಿ ಅಂತ ಹೇಳಲ್ಲ ಅವರು, ಎಲ್ಲ ಜಾತಿಗೂ ಸಮಾನವಾಗಿ ನೋಡ್ತಾರೋ ಅದರ ಸಲುವಾಗಿ ನಮಗಿಷ್ಟ. ನಾವು ಕೆ ಆರ್ ಸಾಗರ ಬೃಂದಾವನ ಮುಖ್ಯದ್ವಾರದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ವಿ. ಅದರಲ್ಲೂ ನಾವೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬಡ ಕುಟುಂಬದಲ್ಲಿಂದೇ ಬಂದಿರೋರು, ಕೂಲಿ ಕಾರ್ಮಿಕರು, ಯಾರಿಗೂ ಮನೆ ಇಲ್ಲ, ಯಾರಿಗೂ ತಮ್ಮ ಸ್ವಂತವಾದಂಥ ಭೂಮಿ ಆಗಲಿಲ್ಲ, ಎಲ್ಲರೂ ವ್ಯಾಪಾರ ನಂಬ್ಕೊಂಡೇ ಬದುಕ್ತಾ ಇರೋದು. ಏನೋ ಒಂದು ಸಣ್ಣ ಪುಟ್ಟ ಘಟನೆ ನಡೆದಾಗ 1 ವರ್ಷಗಳ ಕಾಲ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ. ನಮ್ಮ ಇವರು ಸಚಿವರು ನಮಗೆಲ್ಲ ಸಾಂತ್ವನ ಹೇಳಿ ಅದರಿಂದ ಅವ್ರ ಮುಖಾಂತರನೇ ನಮಗೆ ಅದನ್ನು ಓಪನ್ ಮಾಡಿಸ್ಕೊಟ್ಟು ನಮಗೆಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಅವರಿಂದನೇ ನಾವು ಒಂದು ಜೀವನ ಅದು ನಡೆಸ್ತಾ ಇರೋದು. 10-15 ವರ್ಷದಿಂದ ಸಾಮಾಜಿಕ ತಾಣದಲ್ಲಿ ತೊಡಗಿಸ್ಕೊಂಡು ಈಗ ಅವರು ಜನ ಜೊತೆ ಸ್ಪಂದಿಸಿರೋದ್ರಿಂದ ಮುಂದೆ ಅವರಿಗೆ ಒಂದು ಒಳ್ಳೆಯ ಅಧಿಕಾರ ಏನಾದರೂ ಸಿಕ್ಕುದೇ ಆದರೆ ಜನಕ್ಕೆ ಇನ್ನೂ ಸ್ಪಂದಿಸ್ತಾರೆ ಅನ್ನೋದು ನಮ್ಮ ಒಂದು ಆಶಯ. ನಮ್ಮ ಕೊತ್ತತ್ತಿ ಹೋಬಳಿಲಿ ಒಬ್ಬ ಯುವ ಪ್ರತಿಭೆ ಈಚೆಗೆ ಬಂದಾಗ ನಾವು ಕೂಡ ರಾಜಕಾರಣದಲ್ಲಿ ಒಂದು ತತ್ವ ಸಿದ್ಧಾಂತ ಮೌಲ್ಯವನ್ನು ಅಳವಡಿಸ್ಕೊಂಡು ರಾಜಕಾರಣ ಮಾಡ್ತಾಯಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರಿಂದ ಈ ಚಿಕ್ಕ ವಯಸ್ಸಿನ ಹುಡುಗನಲ್ಲಿ ಏನೋ ಒಂದು ಆಸಕ್ತಿ ಇಚ್ಛಾಸಕ್ತಿ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನಗಳ ಬಡಬಗ್ಗರ ಕಾಳಜಿ ಬಗ್ಗೆ ನಮಗೆ ಅವನಲ್ಲಿ ಏನೋ ಒಂಥರ ಮಾಡ್ತಾನೆ ಸೇವೆ ಮಾಡ್ತಾನೆ ಜನಸೇವೆ ಮಾಡ್ತಕ್ಕಂಥ ಮನೋಭಾವ ಈ ವ್ಯಕ್ತಿಗಿದೆ ಅಂತಕ್ಕಂಥ ಅನಿಸಿಕೆ ನಮ್ಗೆ ಅನ್ನಿಸ್ದಾಗ ಅವ್ನು ಚಿಕ್ಕವನಾಗಲಿ ದೊಡ್ಡವನಾಗಲಿ ಆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ನಮಗೆ ಬೇಕು ಅಂತ ನಾವು ಅವನ್ನ ವೆಲ್ಕಮ್ ಮಾಡಿದ್ವಿ. ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಹುಡುಗರ ಕೈಗೆ ಹಣ ಸಿಕ್ಕಿದ್ರೆ ಮೋಜು ಮಾಡಬೇಕು, ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು, ಅಮೇರಿಕಾ ಹೋಗ್ಬೇಕು, ಎಲ್ಲೆಲ್ಲೋ ಹೋಗ್ಬೇಕು ಅಂತಕ್ಕಂಥ ಇತಿಹಾಸವನ್ನು ನೋಡಿದಾಗ ಅಂಥ ಮನಸ್ಸೆಲ್ಲವನ್ನೂ ಬಿಟ್ಟು ತಾನೇ ಏಕೈಕವಾಗಿ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನನಗೆ ಇಚ್ಛಾಸಕ್ತಿ ಇದೆ, ನಾನು ಕ್ಷೇತ್ರದಲ್ಲಿ ಜನಸೇವೆ ಮಾಡಬೇಕು, ಬಡವ್ರ ಬಗ್ಗರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಹೆಚ್ಚುತ್ತಾ ಹೋಯಿತು. ವಯಸ್ಸಲ್ಲಿ ಸಚಿವರು ಚಿಕ್ಕವರು ಅಂತ ಕೆಲವರು ಮಾತಾಡ್ತಾರೆ, ಖಂಡಿತ ಇರ್ಬೋದು, ಸತ್ಯ, ಒಪ್ಕೊಳ್ತೀನಿ. ಆದರೆ ಅವ್ರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಲೆಕ್ಕ ಹಾಕೊಂಡಾಗ ಹಿರಿಯವ್ರಿಗಿಂತ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವ್ರಿಗೊಂದು ಅಧಿಕಾರದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿವಂತವೆ ಅನ್ನೋದು ನನ್ನ ಮನೋಭಾವನೆ. ಯಾರೇ ಒಬ್ಬರು ರಾಜಕೀಯ ಮಾಡಬೇಕು ಅಂತಂದರೆ ವಯಸ್ಸಿನ ಅಂತರ ಏನು ಇರೋದಿಲ್ಲ. ಕೆಲವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅತಿ ಹೆಚ್ಚು ಸಾಧನೆ ಮಾಡ್ತಾರೆ, ಕೆಲವರು ಅವರ ಇಳಿ ವಯಸ್ಸಿನಲ್ಲಿ ಆಗಲೂ ಕೂಡ ಹೆಸರು ಮಾಡಿದಂಥವರಿದ್ದಾರೆ. ನನಗೆ ಹೆಸರು ಮಾಡಬೇಕು ಅನ್ನೋ ಗೀಳಿಲ್ಲದೆ ಹೋದರೂ ಕೂಡ ಏನಾದರೂ ಸಾಧನೆ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಸ್ಮಾರಕಗಳಲ್ಲಿ ನೆಲೆಯಾಗಬೇಕು ಅನ್ನೋ ಒಂದು ಆಸೆ ನನ್ನ ಮನಸ್ಸಲ್ಲಿರೋದ್ರಿಂದ ಆ ನಿಟ್ಟಿನಲ್ಲೇ ನನ್ನ ಪರಿಕಲ್ಪನೆ. ನಾನು ಕೂತಾಗೂ ನಿಂತಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನಾದರೂ ಹೊಸತನ ಈ ಅನ್ವೇಷಣೆ ಮಾಡ್ತಾ ಇರ್ತೀನಿ ನಾನು. ಏನಾದರೂ ಇದಕ್ಕೇನು ಮಾಡ್ಬೋದು, ಇದಕ್ಕೇನು ಮಾಡ್ಬೋದು ಅಂತ ಆ ನಿಟ್ಟಿನಲ್ಲಿ ಹಲವಾರು ಆಸೆಗಳಿದೆ. ಈಗಲೇ ಹೇಳ್ಕೊಂಡ್ರೆ ಮೊದಲ ಪ್ರಾರಂಭಿಕ ಹಂತದಲ್ಲೇ ಭಾಳಷ್ಟು ಹೇಳ್ತಾನೆ ಅಂತ ಹೋಗ್ತಾರೆ. ನಾನು ಮಾಡಿ ತೋರಿಸ್ತೀನಿ ಎಲ್ಲರಿಗೂ ಕೊಟ್ಟಂಥ ಅವಕಾಶನ. ಒಂದು ಬಾರಿ ಜನ ನನ್ನನ್ನು ಪ್ರೀತಿಪಟ್ಟು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಧಿಕಾರ ಅನ್ನೋದು ನೆಕ್ಸ್ಟು. ನನ್ನ ಪ್ರಕಾರ ನಾನು ಹೋರಾಟದ ಮುಖಾಂತರ ಆದರೂ ಕೂಡ ನಾನು ಈ ಕ್ಷೇತ್ರವನ್ನು
ಎಷ್ಟೆಲ್ಲ ಜಾಗತಿಕ ಮಟ್ಟದಲ್ಲಿ ಹೊಸ ಹೊಸ ಪರಿಕಲ್ಪನೆಗಳಲ್ಲಿ ಮೇಲ್ದರ್ಜೆಗೇರಿಸ್ಬೋದು, ಅದಕ್ಕೆ ನನ್ನ ಹೋರಾಟ ಇದ್ದೇ ಇರ್ತದೆ. ಸಚಿವರು ಆಲ್ ದ ಬೆಸ್ಟ್ ಸಚಿ ಅಣ್ಣ. ನಮ್ಮ ಸಚಿವರು ನಮ್ಮ ಸಚ್ಚಿದಾನಂದ ಅವರು. ನಮ್ಮ ಸಚಿ ಅಣ್ಣ ಸಚಿ ಸರ್ ಆಲ್ ದ ಬೆಸ್ಟ್. ನಮ್ಮ ಹುಡುಗ ಸಚಿ 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 ಒಳ್ಳೆ ಸಚಿದಾನಂದ. ನಮ್ಮ ಸಚಿ ಸಾಹೇಬ್ರು. ನಮ್ಮ ಸಚಿ ಸಾಹೇಬ್ರು. ನಮ್ಮ ಸಚಿ ಅಣ್ಣವರು. ನಮ್ಮ ಶಶಿ ಬಸವ ಸಚಿ. ನಮ್ಮ ಲೀಡ್ರು ನಮ್ಮ ಬಾಸ್ ಸಚ್ಚಿದಾನಂದ ಅವರಿಗೆ ಒಳ್ಳೇದಾಗ್ಲಿ. ನಮ್ಮ ಸಚಿ ಅಣ್ಣ ನಮ್ಮ ಯೂತ್ ಲೀಡರ್, ಅವರೇ ನಮ್ಮ ಬಲ. ನಮ್ಮ ಅಣ್ಣ ಸಚಿ ಅಣ್ಣ ಸಚ್ಚಿ ನನ್ನ ಮಗ ಒಳ್ಳೇದಾಗ್ಲಿ. ನಮ್ಮ ಸಚ್ಚಿದಾನಂದ ಅವರು ನಮ್ಮ ಸಚಿಯರು. ನಮ್ಮ ಯುವ ನಾಯಕ ಸಚ್ಚಿದಾನಂದ ಅವರು. ಥ್ಯಾಂಕ್ ಯು ಸಚ್ಚಿ ಅಂಕಲ್. ಸಚಿ ಅಣ್ಣ ಸಚಿಯವರಿಗೆ ಒಳ್ಳೇದಾಗ್ಲಿ. ಸಚಿಯವರಿಗೆ ಒಳ್ಳೇದಾಗ್ಲಿ. ನಮ್ಮ ಸಚಿ ಅಣ್ಣ ಸಚಿಯವರು ಸಚಿಯವರು. ಸಚಿ ಅಣ್ಣ ಸಚಿ ಅಣ್ಣ ಸಚಿ ಅಣ್ಣ ಸಚಿ ಅಣ್ಣ.